ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಆಪಲ್ ಸೈಡರ್ ವೆನಿಗರ್ ಇದರ ಬೆನಿಫಿಟ್ಸ್ ಉಪಯೋಗ ಮತ್ತು ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಆಪಲ್ ಸೈಡರ್ ವೆನಿಗರ್ ಅಂದರೆ ಏನು ಇದನ್ನು ಯಾವ ರೀತಿ ಕನ್ಸ್ಯೂಮ್ ಮಾಡ್ಕೋಬೇಕು ಅಂದರೆ ಇದೊಂದು ಆ್ಯಪಲಿಂದ ಮಾಡಿರುವಂತಹದ್ದು ಇದನ್ನು ನಾವು ಯಾವ ರೀತಿ ಕನ್ಸ್ಯೂಮ್ ಮಾಡ್ಕೋಬೇಕು ಮತ್ತು ಇದನ್ನು ಯಾವ 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 ಕಾಯಿಲೆ ಇರುವಂತಹವರು ಈ ಒಂದು ಆಪಲ್ ಸೈಡರ್ ವೆನಿಗರನ್ನು ತಗೋತಾ ಇದ್ದಾರೆ ಅಂದರೆ ತಗೋತಿದ್ದಾರೆ ಅಂತ ಹೇಳೋದಾದರೆ ವೆಯ್ಟ್ ಲಾಸ್ ಶುಗರ್ ಹೇರ್ ಲಾಸ್ ಸ್ಕಿನ್ ಪ್ರಾಬ್ಲಮ್ ಇನ್ನೂ ಅನೇಕ ವಿಧವಾದಂತಹ ಪ್ರಾಬ್ಲಮ್ಗಳಿಗೆ ಈ ಒಂದು ಆಪಲ್ ಸೈಡರ್ ವೆನಿಗರನ್ನು ತಗೋತಾ ಇದ್ದಾರೆ ನಾವು ಒಂದಷ್ಟು ಕ್ವಶನ್ಗಳನ್ನು ಫಸ್ಟ್ ನೋಡೋಣ ನೀವೇನಾದರೂ ಈ ರೀತಿ ಕೇಳೋದಾದರೆ ಅನ್ನೋವಂಥ ಕ್ವಶನ್ಗಳನ್ನು ಒಂದಷ್ಟು ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾವು ಇದನ್ನು ಕಾಫಿ ಕುಡಿದ ನಂತರ ಕುಡಿಯಬಹುದೇ ಅಂತ ನೀವೇನಾದರೂ ಕೇಳಿದ್ರೆ ನೀವು ಕಾಫಿ ಕುಡಿದ ನಂತರ ಇದನ್ನು ಕುಡಿಯಬಹುದು ಆದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಆದರೆ ನಿಮ್ಮ ಹಲ್ಲುಗಳ ಮೇಲೆ ದಂತ ಕವಚ ಅಂತ ಇರುತ್ತೆ ಅದರ ಮೇಲೆ ಇದು ಸ್ವಲ್ಪ ಹುಳಿ ಹುಳಿ ಆಗಿರೋದ್ರಿಂದ ಅದಕ್ಕೆ ಜುಮ್ ಅನ್ನಿಸ್ಬೋದು ಮತ್ತು ಅದರ ಮೇಲಿರುವಂತಹ ದಂತ ಕವಚ ನಾಶವಾಗಬಹುದು ಇದನ್ನು ಡೈರೆಕ್ಟಾಗಿ ನೀವು ಯಾವುದೇ ಒಂದು ಗ್ಲಾಸ್ ನೀರಿಗೆ ಹಾಕೋಬೇಕು ಎರಡು ಒಂದರಿಂದ ಎರಡು ಸ್ಪೂನ್ ಆಪಲ್ ಸೈಡರ್ ವೆನಿಗರನ್ನು ನೀರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ತಗೋಬೇಕು ಇಲ್ಲದೆ ಇದ್ದರೆ ಅನ್ನನಾಳ ಸುಡುವಿಕೆಗೆ ಕಾರಣವಾಗುತ್ತೆ ಇದಕ್ಕೆ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ ನೆಕ್ಸ್ಟು ಆಪಲ್ ಸೈಡರ್ ವೆನಿಗರನ್ನು ಕುಡಿದ ನಂತರ ನೀವು ಹಾಲು ಕುಡಿಯಬಹುದೇ ಅಂತ ಏನಾದರೂ ಕೇಳೋದಾದರೆ ನೀವು ವೆಯ್ಟ್ ಲಾಸ್ ಇಟ್ಕೊಂಡು ಈ ಕ್ವಶನ್ ಕೇಳಿದ್ರೆ ಅದು ತಪ್ಪಾಗುತ್ತೆ ಇದನ್ನು ನೀವು ಹಸುವಿನ ಹಾಲನ್ನು ಕುಡಿ ವೆನಿಗರ್ ಆಪಲ್ ಸೈಡರ್ ವೆನಿಗರನ್ನು ಕುಡಿದ ನಂತರ ಹಸುವಿನ ಹಾಲನ್ನು ಕುಡಿಯಬಾರದು ಅದು ವೆಯ್ಟ್ ಲಾಸ್ಗೆ ಸರಿಯಲ್ಲ ಈ ಒಂದು ಪದ್ಧತಿ ಸರಿಯಲ್ಲ ನೆಕ್ಸ್ಟು ಹಾಲ್ಕೋಹಾಲ್ ಸೇವಿಸಿದ ನಂತರ ನೀವೇನಾದರೂ ಆಪಲ್ ಸೈಡರ್ ವೆನಿಗರನ್ನು ಕುಡಿಯಬಹುದೇ ಅಂತ ಕೇಳೋದಾದರೆ ಇದು ಕೂಡ ಸರಿಯಲ್ಲ ಆಪಲ್ ಸೈಡರ್ ವೆನಿಗರನ್ನು ಹಾಲ್ಕೋಹಾಲ್ ಕು ಆಲ್ಕೋಹಾಲ್ ಸೇವಿಸಿದ ನಂತರ ಕುಡಿಯಲೇಬಾರದು ಅಥವಾ ಆಪಲ್ ಸೈಡರ್ ವೆನಿಗರನ್ನು ಕುಡಿದ ನಂತರ ಆಲ್ಕೋಹಾಲನ್ನು ಸಹ ಕುಡಿಯಲೇಬಾರದು ನೆಕ್ಸ್ಟು ನೀವು ತೂಕ ಇಳಿಸಲು ಇದನ್ನು ಕನ್ಸ್ಯೂಮ್ ಮಾಡುತ್ತಿದ್ದರೆ ಆಪಲ್ ಸೈಡರ್ ವೆನಿಗರನ್ನು ತೆಗೆದುಕೊಂಡ ನಂತರ ಆಲ್ಕೋಹಾಲ್ ಸೋಡಾ ಡಯಟ್ಗಳು ಹಸುವಿನ ಹಾಲು ತೆಂಗಿನ ನೀರಿನ ನೀರನ್ನು ತಪ್ಪಿಸುವುದು ಸರಿ ತೆಂಗಿನ ನೀರು ಅಂದರೆ ಎಳನೀರು ನೀರು ಇದನ್ನು ತಪ್ಪಿಸುವುದು ಸರಿ ಅನಿಸುತ್ತೆ ನೆಕ್ಸ್ಟು ಆಪಲ್ ಸೈಡರ್ ವಿನಿಗರನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ವೇಳೆ ತೆಗೆದುಕೊಳ್ಳಬಹುದೇ ಅಂತ ನೀವು ಕೇಳೋದಾದರೆ ಇದೇ ಒಂದು ಸರಿಯಾದ ಕ್ರಮ ಆಪಲ್ ಸೈಡರ್ ವೆನಿಗರನ್ನು ಸೇವಿಸುವುದಕ್ಕೆ ಇದು ಒಂದು ಸರಿಯಾದ ಪ್ರಾಪರ್ ವೇ ಅಂತ ಹೇಳಬಹುದು ಖಾಲಿ ಹೊಟ್ಟೆಯಲ್ಲಿ ಊಟದ ನಂತರ ಊಟದ ನಂತರ ತೆಗೆದುಕೊಳ್ಳಬಾರದು ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಈ ಆಪಲ್ ಸೈಡರ್ ವೆನಿಗರನ್ನು ಕನ್ಸ್ಯೂಮ್ ಮಾಡಬಹುದು ಊಟದ ನಂತರ ಇಪ್ಪತ್ತು ನಿಮಿಷಗಳು ಕಾಯುವುದು ಉತ್ತಮ ಊಟದ ನಂತರ ತೆಗೆ ತೆಗೆದುಕೊಳ್ಳೋದಾದರೆ ಇಪ್ಪತ್ತು ನಿಮಿಷಗಳ ನಂತರ ಈ ಆಪಲ್ ಸೈಡರ್ ವೆನಿಗರನ್ನು ತೆಗೆದುಕೊಳ್ಳಬಹುದು ಖಾಲಿ ಹೊಟ್ಟೆಯಲ್ಲಿ ಆಪಲ್ ಸೈಡರ್ ವೆನಿಗರನ್ನು ಸೇಯಿಸಿದ ಇಪ್ಪತ್ತು ನಿಮಿಷಗಳ ನಂತರ ತಾವು ಏನೂ ಕುಡಿಯೋದಕ್ಕೆ ಮತ್ತು ತಿನ್ನೋದಕ್ಕೆ ಹೋಗಬಾರ್ದು ಇದನ್ನು ನೀವು ಮಲಗುವ ಮುನ್ನ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವಂಥದ್ದು ತುಂಬಾ ಆರೋಗ್ಯಕರ ಅಂತ ಹೇಳ್ಬಹುದು ಇದಾದ ನಂತರ ಇದರ ಬೆನಿಫಿಟ್ಸ್ ಯಾವುದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲನೇ ಬೆನಿಫಿಟ್ಸ್ ಏನಂತಂದರೆ ಆಪಲ್ ಸೈಡರ್ ವೆನಿಗರ್ ನಿಮಗೆ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಡಯಾಬಿಟೀಸನ್ನು ಮೇಂಟೈನ್ ಮಾಡೋದಕ್ಕೆ ಇದು ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಹುದು ತುಂಬಾ ಮುಖ್ಯವಾದಂತಹ ಒಂದು ಪಾಯಿಂಟ್ ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದೊಂದು ತುಂಬಾ ಪರಿಣಾಮಕಾರಿ ಅಂತ ಹೇಳ್ಬಹುದು ನೀವು ವೇಟ್ ಲಾಸ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ಆಗಿರುವಂತಹ ಎಕ್ಸಸೈಸ್ ಜೊತೆಗೆ ಈ ಒಂದು ಆಪಲ್ ಸೈಡರ್ ವೆನಿಗರನ್ನು ಊಟಕ್ಕಿಂತ ಮುಂಚೆ ಎದ್ದ ತಕ್ಷಣ ಅಥವಾ ಊಟಕ್ಕಿಂತ ಮುಂಚೆ ತಗೊಳ್ಳುವಂತಹುದು ತುಂಬ ಸೂಕ್ತ ಮತ್ತು ಇದು ಒಂದು ಪರಿಣಾಮಕಾರಿಯಾಗಿ ನಿಮ್ಮ ವೇಟನ್ನು ಲಾಸ್ ಮಾಡುತ್ತೆ ಅಂತ ಹೇಳ್ಬಹುದು ಇನ್ ಕೇಸ್ ನಿಮಗೇನಾದರೂ ಗಂಟಲು ನೋವು ಇದ್ದರೆ ಅದರಿಂದ ನೀವು ಬಳಲ್ತಾ ಇದ್ದರೆ ಈ ಒಂದು ಆಪಲ್ ಸೈಡರ್ ವೆನಿಗರನ್ನು ಒಂದೇ ರೀತಿ ತೊಗೋಬೇಕು ಅದೇ ಒಂದು ಗ್ಲಾಸ್ ನೀರಿಗೆ ಒಂದರಿಂದ ಎರಡು ಚಮಚ ಈ ಒಂದು ಆಪಲ್ ಸೈಡರ್ ವೆನಿಗರನ್ನು ಹಾಕ್ಕೊಂಡು ತಗೋಬೋದು ಇದರಿಂದ ನಿಮ್ಮ ಗಂಟಲು ನೋವು ಶಮನಗೊಳ್ಳುತ್ತದೆ ಅಂತ ಹೇಳ್ಬಹುದು ಈ ಆಪಲ್ ಸೈಡರ್ ವೆನಿಗರ್ ಇನ್ನೊಂದು ಬಹಳ ಪ್ರಮುಖವಾದಂತಹ ಕೆಲಸ ಮಾಡುತ್ತೆ ಮೊಡವೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ನಾವು ಅನೇಕ ಕಾಸ್ಮೆಟಿಕ್ಸ್ಗಳನ್ನು ಯೂಸ್ ಮಾಡಿ ದಾಗಿಯೂ ಕಡಿಮೆ ಆಗಿಲ್ಲ ಅಂತ ಇದ್ದಲ್ಲಿ ನಾವು ಈ ಒಂದು ಆಪಲ್ ಸೈಡರ್ ವೆನಿಗರನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡಾಗ ನಿಮ್ಮ ಎಂತಹ ಮೊಡವೆಗಳಿದ್ದರೂ ಸಹ ಅದಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಅವನ್ನು ಕಂಟ್ರೋಲ್ ಮಾಡುತ್ತೆ ಈ ಒಂದು ಆಪಲ್ ಸೈಡಿಗರ್ ವೆನಿಗರ್ ಇನ್ನೊಂದು ಮ್ಯಾಜಿಕ್ ಏನಂತ ಅಂದರೆ ನೀವು ಹಲ್ಲುಜ್ಜುವ ಬ್ರಷನ್ನು ಸಹ ಈ ಒಂದು ಆಪಲ್ ಸೈಡರ್ ವೆನಿಗರಿಂದ ವಾಶ್ ಮಾಡಬಹುದು ಇನ್ನೊಂದು ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಕಾಡುವಂತಹದ್ದು ಡ್ಯಾಂಡ್ರಫ್ ಈ ಡ್ಯಾಂಡ್ರಫಿಂದ ಹೇರ್ ಲಾಸ್ ಆಗುತ್ತೆ ಪಿಂಪಲ್ಸ್ ಕೂಡ ಬರುತ್ತೆ ಆ ಒಂದು ಸಮಸ್ಯೆಯಿಂದ ನಾವು ತುಂಬ ಬಳಲ್ತಾ ಇದ್ದೀವಿ ಅದಕ್ಕೆ ಕಾಸ್ಮೆಟಿಕ್ಸ್ಗಳನ್ನ ಯೂಸ್ ಮಾಡೋದರ ಬದಲು ಒಂದು ಆಪಲ್ ಸೈಡರ್ ವೆನಿಗರನ್ನು ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ಕೂದಲು ಶೈನಿಂಗಾಗಿರುತ್ತೆ ಮತ್ತು ಈ ಒಂದು ಡ್ಯಾಂಡ್ರಫಿಂದ ಮುಕ್ತಿಯನ್ನು ಕೊಡುತ್ತಾ ಈ ಒಂದು ಆಪಲ್ ಸೈಡರ್ ವೆನಿಗರ್ ಅಂತ ಹೇಳ್ಬಹುದು ಈ ಒಂದು ಹಣ್ಣುಗಳು ಮತ್ತು ತರಕಾರಿಗಳನ್ನು ಅರ್ಶನ ಉಪ್ಪಿಂದ ವಾಶ್ ಮಾಡ್ತಾರೆ ಅದು ಬಿಟ್ಟರೆ ಈ ಒಂದು ಆಪಲ್ ಸೈಡರ್ ವೆನಿಗರಿಂದ ಸಹ ನಾವು ಎಲ್ಲ ರೀತಿಯ ಹಣ್ಣು ತರಕಾರಿಗಳನ್ನು ವಾಶ್ ಮಾಡಬಹುದು ಇನ್ನೊಂದು ಉಪಯೋಗ ಏನಂತಂದರೆ ಎಲ್ಲ ರೀತಿಯ ಕ್ಲೀನಿಂಗ್ಗಳಲ್ಲೂ ಇದನ್ನು ಬಳಸಬಹುದು ಅಂತ ಹೇಳಿದರೆ ಯಾವ ರೀತಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸನ್ನು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ರೀತಿಯ ಕ್ಲೀನಿಂಗ್ಗಳಲ್ಲೂ ಸಹ ಈ ಒಂದು ಆಪಲ್ ಸೈಡರ್ ವಿನಿಗರನ್ನು ಬಳಸಲಾಗುತ್ತೆ ಅಂತ ಹೇಳಲಾಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಆಲ್ ಬಾಯ್ ಬಾಯ್